ನಮಸ್ತೆ, ನಾನು ಡಾಕ್ಟರ್ ಪೃಥ್ವಿ ಬಿ ಸಿ. ಇವತ್ತು ನಾನು ಇನ್ಹೇಲರ್ಸ್ ಅಂದರೆ ಅಸ್ತಮಾ ಅಥವಾ ಬ್ರಾಂಕೈಟಿಸ್ ಅಥವಾ ಸಿ ಒ ಪಿ ಡಿ ಅಂತ ನಾವು ಕರಿತೀವಿ, ದಮ್ಮು, ದಮ್ಮಿನ ಕಾಯಿಲೆ, ಇಂಥ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಇನ್ಹೇಲರ್ಸ್ ಅಂತ ಬಳಸ್ತೀವಿ ನಾವು. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಕೇಳಿರ್ಬೋದು ನೀವು, ಪಂಪು ಅಂತ ಕರೀತಾರೆ ನಾವು, ಅಂದರೆ ಕಾಮನ್ ಲ್ಯಾಂಗ್ವೇಜಲ್ಲಿ ಪಂಪ್ ಹೊಡ್ಕೊಳೋದು ಅಥವಾ ಮಾತ್ರೆ ಹಾಕಿ ಎಳೆಯೋ ಅಂಥದ್ದು, ಇದನ್ನು ನಾವು ಇನ್ಹೇಲರ್ಸ್ ಅಂತ ಕರಿತೀವಿ. ಇದನ್ನು ನಾವು ಅಲರ್ಜಿ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ, ಬ್ರಾಂಕಿಯಲ್ ಅಸ್ತಮಾ ಅಂತ ಕರಿತೀವಿ, ಅಥವಾ ಸಿ ಒ ಪಿ ಡಿ ಅಂತ, ಸಿಗರೇಟ್ ಸೇದು ಲಂಗ್ ಡ್ಯಾಮೇಜ್ ಆಗಿರ್ತದೆ, ಅದನ್ನು ನಾವು ಸಿ ಒ ಪಿ ಡಿ ಅಂತ ಕರಿತೀವಿ. ಅಥವಾ ಎಷ್ಟೋ ಜನಕ್ಕೆ ಮಕ್ಕಳಲ್ಲೇ ದೊಡ್ಡವರಲ್ಲೇ ಅಲರ್ಜಿ ಇರ್ತದೆ, ಅಲರ್ಜಿ ಇರುತ್ತೆ, ಕೆಮ್ಮು ಇರುತ್ತೆ, ದಮ್ಮು ಇರುತ್ತೆ, ವೀಸಿಂಗ್ ಇರುತ್ತೆ, ಇಂಥವ್ರಿಗೆ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ. ಇದಕ್ಕೆ ಟ್ರೀಟ್ ಮಾಡುವಾಗ ನಾವು ಈ ಇನ್ಹೇಲರ್ಸ್ನ ಬಳಸ್ತೀವಿ. ಸೊ ಈ ಇನ್ಹೇಲರ್ಸ್ ವಿಶೇಷತೆ ಏನು ಅಂದರೆ, ಸೊ ಈ ಕಾಯಿಲೆ ಎಲ್ಲಿದೆಯೋ ಅಲ್ಲಿಗೆ ಸರಿಯಾಗಿ ನಾವು ಟ್ರೀಟ್ಮೆಂಟ್ನ ಮುಟ್ಟಿಸ್ಬೇಕು. ಸಿ ಫಾರ್ ಎಕ್ಸಾಂಪಲ್, ಈ ಇನ್ಹೇಲ್ ಅಂದರೆ ನಾವು ಈ ಬ್ರಾಂಕಿಯಲ್ ಅಸ್ತಮಾ ಅಂತ ಏನು ಕರಿತೀವಿ, ಅಲರ್ಜಿ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್, ದಮ್ಮು, ದಮ್ಮು ರೋಗ ಅಂತ ಕರಿತೀವಿ, ದಮ್ಮು ಕೆಮ್ಮು ಇರುತ್ತೆ, ಕೇಳಿರ್ಬೋದು ನೀವು. ಸೊ ಇಂಥ ಈ ಟೈಮ್ನಲ್ಲಿ ಎಲ್ಲಿರುತ್ತೆ ಅಂದರೆ ಲಂಗ್ಸ್ ಅಥವಾ ಶ್ವಾಸಕೋಶದಲ್ಲಿ ಯೂಶ್ವಲಿ ನಮಗೆ ತೊಂದರೆ ಇರುತ್ತೆ. ಸೊ ನಾವು ಏನೇ ಮಾತ್ರೆ ಬಾಯಿನಲ್ಲಿ ತೊಗೊಂಡ್ರು ಅದು ಹೊಟ್ಟೆಗೆ ಹೋಗುತ್ತೆ, ಅದು ಕರಗಿ ಅಲ್ಲಿಂದ ಬ್ಲಡ್ಡಲ್ಲೇ ಅಬ್ಸರ್ವ್ ಆಗುತ್ತೆ. ಈ ಬ್ಲಡ್ಡು ಲಂಗ್ಸ್ಗೆ ಹೋಗುತ್ತೆ, ಹಾರ್ಟಿಗೆ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ, ಮತ್ತು ಎಲ್ಲ ಅಂಗಾಂಗಗಳಿಗೂ ಹೋಗುತ್ತೆ. ಎಲ್ಲಿ ಬೇಕು ಲಂಗ್ಸಿಗೆ ಮಾತ್ರ ಬೇಕು, ಬಟ್ ಈ ಮಾತ್ರೆ ಎಲ್ಲಿ ಬೇಕು ಲಂಗ್ ಬ್ರೈನ್ಗೆ ಹೋಗಿ ಅದ್ರ ಸೈಡ್ ಎಫೆಕ್ಟ್ಸ್ ಮಾಡ್ಬೋದು, ಹಾರ್ಟಿಗೆ ಹೋಗಿ ಅದ್ರ ಸೈಡ್ ಎಫೆಕ್ಟ್ಸ್ ಮಾಡ್ಬೋದು, ಬೇರೆ ಬೇರೆ ಅಂಗಾಂಗಗಳಿಗೆ ಹೋದಾಗ ಅದು ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ಗಳನ್ನ ಮಾಡುತ್ತೆ. ಸೊ ಟ್ರೀಟ್ಮೆಂಟು ಸರಿಯಾಗಿ ಎಲ್ಲಿ ತೊಂದರೆ ಇದೆಯೋ ಅಲ್ಲಿಗೆ ತಲುಪಿಸೋದಕ್ಕೋಸ್ಕರ, ಮತ್ತು ಏನೂ ಜಾಸ್ತಿ ಅಡ್ವರ್ಸ್ ಎಫೆಕ್ಟ್ಸ್ ಆಗದೇ ಇರೋಕ್ಕೋಸ್ಕರ ಬಂದಿರೋದೇ ಈ ಇನ್ಹೇಲರ್ಸ್. ಸಿ ಬ್ರಾಂಕಿಯಲ್ ಅಸ್ತಮಾ ಅಲರ್ಜಿಕ್ ಬ್ರಾಂಕೈಟಿಸ್ಗೆ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಇನ್ಹೇಲರ್ಸ್. ಎಷ್ಟೋ ಜನಕ್ಕೆ ಮತ್ತೆ ಇದ್ರ ಮೇಲೆ ಒಂಥರ ಏನೋ ಒಂಥರ ಏನಂತಾರೆ ಅದಕ್ಕೆ, ಅದನ್ನು ವಿಲನ್ ಥರ ನೋಡ್ತಾರೆ. ಅಯ್ಯೋ ಟ್ಯೂಬಾ, ಹೌದಾ, ಟ್ಯೂಬ್ ಪಂಪ್ ತೊಗೋತಾರ, ಟ್ಯೂಬ್ ತೊಗೋತಾರ, ಓ ಪಂಪ್ ಹೇಳ್ಕೋತಾರ, ಮುಗಿತು ಅಲ್ಲಿಗೆ ಅಂತ. ಆ ಥರ ಎಲ್ಲ ಖಂಡಿತ ಅಲ್ಲ, ಮಕ್ಕಳಿಗೂ ಕೊಡ್ಬೋದು, ಎಷ್ಟು ವಯಸ್ಸಾದವ್ರಿಗೆ ಬೇಕಾದ್ರೂ ಕೊಡ್ಬೋದು. ಈ ಬ್ರಾಂಕಿಯಲ್ ಅಸ್ತಮಾ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ನಲ್ಲಿ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಇರುವಂಥ ಟ್ರೀಟ್ಮೆಂಟ್ ಅಂದ್ರಿದೆ. ನಾನು ಹೇಳಿದೆ ಎಲ್ಲೂ ಹೋಗೋಲ್ಲ, ನೀವು ಮಾತ್ರೆ ನುಂಗಿದ್ರೆ ಬ್ರೈನ್ಗೆ ಹೋಗಿ ಹಾರ್ಟ್ಗೆ ಹೋಗಿ ಆಮೇಲೆ ಲಂಗ್ಸ್ಗೆ ಹೋಗ್ಬೇಕದು. ಬಟ್ ಅದೇ ನೀವು ಪಂಪ್ ಅಥವಾ ಇನ್ಹೇಲರ್ಸ್ ತೊಗೊಂಡ್ರೆ ಎಲ್ಲಿ ತೊಂದರೆ ಇದೆ, ಲಂಗ್ಸ್ ಹೋಗುತ್ತೆ, ಅಲ್ಲಿ ಏನು ಬೇಕು ಅದು ಕೆಲಸ ಮಾಡುತ್ತೆ, ವಾಪಸ್ ಬರುತ್ತೆ. ಬಹಳ ಲೀಸ್ಟ್ ಅಬ್ಸರ್ಪ್ಷನ್, ಸ್ವಲ್ಪ ಮಟ್ಟಿಗೆ ಅಂದರೆ ಲಂಗ್ಸಿಂದ ರಕ್ತಕ್ಕೆ ಅಬ್ಸರ್ವ್ ಆಗ್ಬೋದು, ಬಟ್ ಭಾಳ ಕಡಿಮೆ ಇರುತ್ತೆ ಕ್ವಾಂಟಿಟಿ. ಸೊ ಅದಕ್ಕೋಸ್ಕರ ನಾವು ಯೂಶಲಿ ಈ ಅಲರ್ಜಿಕ್ ಬ್ರಾಂಕೈಟಿಸ್ನಲ್ಲಿ ಅಥವಾ ಅಸ್ತಮದಲ್ಲಿ ನಾವು ಇನ್ಹೇಲರ್ಸ್ನ ನಾವು ಪ್ರಿಫರ್ ಮಾಡ್ತೀವಿ. ಸೊ ಬಟ್ ಜನ ಅದನ್ನು ಕೇಳೋದಿಲ್ಲ, ಮಾತ್ರೆ ಬರ್ಕೊಡಿ ಡಾಕ್ಟ್ರೆ, ನಂಗೆ ಆ ಥರ ಕಾಯಿಲೆ ಇಲ್ಲ, ಅಯ್ಯೋ ಪಂಪ್ ತೊಗೊಳೋದು ಯಾರು ನೋಡ್ಬಿಟ್ರೆ ಏನಾರು ಅಂದ್ಕೊಬಿಡ್ತಾರೆ ಈ ಥರ. ಸೊ ಇನ್ನೂ ಆ ಥರ ಇದು ನಡೀತಾನೇ ಇದೆ, ಪಂಪ್ ತೊಗೊಂಡ್ರೆ ಏನೋ ತೊಂದರೆ ಅಂತೇಳಿ. ಖಂಡಿತವಾಗ್ಲೂ ತಪ್ಪು, ಪಂಪ್ ಅದು ಅದನ್ನು ಅಷ್ಟೇ, ಅದು ಅಡಿಕ್ಷನ್ನು, ಯಾಕಂದ್ರೆ ಜೀವನ ಪರ್ಯಂತ ತೊಗೋಬೇಕು. ಸಿ ಕಾಯಿಲೆ ಜೀವನ ಪರ್ಯಂತ ಇದ್ದರೆ ಮಾತ್ರ ಟ್ರೀಟ್ಮೆಂಟ್ ಜೀವನ ಪರ್ಯಂತ ಆಗುತ್ತೆ, ಇಲ್ಲಾಂದರೆ ಖಂಡಿತವಾಗಲಿಲ್ಲ. ಕಾಯಿಲೆ ವಾಸಿ ಆದರೆ ಟ್ರೀಟ್ಮೆಂಟ್ ನಿಲ್ಲಿಸ್ತೀವಿ ಅವು ಯೂಶಲಿ, ಆ್ಯಂಡ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಇರೋವಂತಹ ಟ್ರೀಟ್ಮೆಂಟೇ ಅದು. ಸೊ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಪಂಪ್ ಕೊಟ್ಟರು ಅಂದರೆ ಅದು ಏನೋ ತೊಂದರೆ ಅಂತ ಅಲ್ಲ, ಅದು ಅಡಿಕ್ಷನ್ ಅಂತ ಅಲ್ಲ, ಏನೋ ದೊಡ್ಡ ಕಾಯಿಲೆ ಅಂತ ಖಂಡಿತವಾಗ್ಲೂ ಅಲ್ಲ. ಅದು ಎನಿ ಅಲರ್ಜಿಕ್ ಬ್ರಾಂಕೈಟಿಸ್, ಅಸ್ತಮಾ ಅಥವಾ ಸಿ ಒ ಪಿ ಡಿಗೆ ಕೊಡುವಂಥ ಟ್ರೀಟ್ಮೆಂಟ್, ಲೀಸ್ಟ್ ಸೈಡ್ ಎಫೆಕ್ಟ್ಸ್, ಕಡಿಮೆ ಸೈಡ್ ಎಫೆಕ್ಟ್ಸ್. ಸೊ ಯೂಶಲಿ ಈ ಅಲರ್ಜಿಕ್ ಬ್ರಾಂಕೈಟಿಸ್ ಸಿ ಒ ಪಿ ಡಿ ಅಂತ ನಾವೇನು ಕರಿತೀವಿ, ದಮ್ಮು ರೋಗ ಅಂತೇಳಿ, ಸುಮಾರು ವರ್ಷಂಗಟ್ಟಲೆ ಇರ್ತದೆ. ಸೊ ಒಂದಿನ ಎರಡು ದಿನ ಬಂದು ಹೋಗೋಂಥ ಕಾಯಿಲೆ ಅಲ್ಲ ಅದು. ಸೊ ಅಲರ್ಜಿ ಎಲ್ಲೋ ಚಳಿಗಾಲದಲ್ಲಿ ಬರ್ತದೆ, ಮತ್ತು ಕೆಲವರಿಗೆ ಧೂಳಿಂದ ಬರ್ತದೆ. ಸೊ ಎಷ್ಟು ನಿಮ್ಗೆ ಗೊತ್ತಿದೆ ಅಲರ್ಜಿ ಬ್ರಾಂಕೈಟಿಸ್ ಅಸ್ತಮಾ ಅಂತ ಏನು ಕರಿತೀವಿ ಅದ್ರ ಬಗ್ಗೆ. ಸೊ ಸುಮಾರು ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಕೊಡಬೇಕು. ಸೊ ಯಾವುದೇ ಬಾಯಿನಲ್ಲಿ ನುಂಗುವಂತಹ ಮಾತ್ರೆಗಳಿಂದ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಇರುವಂಥ ಸಾಧ್ಯತೆಗಳಿರ್ತದೆ. ಸೊ ಅದಕ್ಕೋಸ್ಕರ ನಾವು ಕಡಿಮೆ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಯೂಸ್ ಮಾಡೋಂತಹ ಡ್ರಗ್ ಕಾನ್ಸಂಟ್ರೇಷನ್ ಅಥವಾ ಡೋಸೇಜ್ ಕೂಡ ಬಹಳ ಕಡಿಮೆ ಇರ್ತದೆ. ಯಾಕಂದ್ರೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ಆ್ಯಕ್ಷನ್ ಬೇಕು. ಸೊ ಇಮ್ಮಿಡಿಯೇಟಾಗಿ ಅಲ್ಲೇ ಹೋಗುತ್ತೆ, ಕೆಲಸ ಮಾಡುತ್ತೆ, ಹೊರಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನಾವು ಇನ್ಹೇಲರ್ಸ್ನ ಯೂಸ್ ಮಾಡ್ತೀವಿ. ಇದರಲ್ಲೇ ಮೂರು ಥರ ಬರುತ್ತೆ ಇನ್ಹೇಲರ್ಸ್ನಲ್ಲೇ. ಮೊದಲನೇದು ಮೀಟರ್ ಡೋಸ್ ಇನ್ಹೇಲರ್ ಅಂತ ಕರಿತೀವಿ ನಾವು. ಸೊ ಇದನ್ನು ನಾವು ಮೀಟರ್ ಡೋಸ್ ಇನ್ಹೇಲರ್ ಅಂತ ಕರಿತೀವಿ. ಸೊ ಏನಿಲ್ಲ, ಶೇಕ್ ಮಾಡೋವಂಥದ್ದು, ಓಪನ್ ಮಾಡೋದು, ಶೇಕ್ ಮಾಡೋವಂಥದ್ದು. ಯಾವಾಗಲೂ ನೀವು ಈ ಮೀಟರ್ ಡೋಸ್ MDA ಅಂತ ಕರಿತೀವಿ ನಾವು, ಈ ಮೀಟರ್ ಡೋಸ್ ಇನ್ಹೇಲರ್ಸ್ನ ತೊಗೊಳ್ಳುವಾಗ ದಯವಿಟ್ಟು ನೀವು ಸ್ಪೇಸರ್ ಮುಖಾಂತರನೇ ತೊಗೋಬೇಕು. ಸ್ಪೇಸರ್ ಇಲ್ದಿತಿ ಡೈರೆಕ್ಟಾಗಿ ತೊಗೊಂಡ್ರೆ ಅಬ್ಸರ್ವ್ ಆಗುವಂತಹ ಮೆಡಿಸಿನ್ ಅಥವಾ ಒಳಗೆ ಹೋಗುವಂಥ ಮೆಡಿಸಿನ್ ಅಂಶ ಭಾಳ ಕಷ್ಟ, ಭಾಳ ಕಡಿಮೆ ಇರುತ್ತೆ. ಸೊ ಆದಷ್ಟು ನೀವು ಯಾವಾಗಲೂ ನೀವು ಇನ್ಹೇಲರ್ ಮೆಡಿಸಿನ್ ಅಥವಾ ಮೀಟರ್ ಡೋಸ್ ಇನ್ಹೇಲರ್ ತೊಗೋವಾಗ ಈ ಶೇಕ್ ಮಾಡೋದು, ಇಡೋದು, ಮತ್ತು ಇದನ್ನು ಬಾಯಿನಲ್ಲಿಟ್ಟು ಇದನ್ನು ಎರಡು ಸರಿ ಅಥವಾ ಒಂದು ಸರಿ ಪ್ರೆಸ್ ಮಾಡೋದು, ಒಳಗಡೆ ನಿಮ್ಮ ಪಾಡಿಗೆ ನೀವು ಉಸಿರಾಡ್ತಾ ಇರೋದು. ವ್ಯಾಲ್ವ್ ಇರುತ್ತೆ, ಏನು ಬೇಕು ಮೆಡಿಸಿನ್ ಒಳಗೆ ಹೋಗುತ್ತೆ. ನೀವು ಬ್ರೀತ್ನ ಸಿಂಕ್ರೊನೈಸ್ ಮಾಡೋದು ಬೇಡ. ನೀವು ಡೈರೆಕ್ಟಾಗಿ ತೊಗೊಂಡೋದರೆ ಫಸ್ಟು ಉಸಿರನ್ನ
ಪೂರ್ತಿ ಬಿಟ್ಟು ಹಿಡ್ಕೋಬೇಕು, ಆಮೇಲೆ ಪಂಪ್ ಮಾಡಿ ಉಸಿರನ್ನ ಎಳೆದು ಮತ್ತೆ ಹಿಡ್ಕೋಬೇಕು. ಸೊ ಎಲ್ಲರಿಗೂ ಆಗೋಲ್ಲ, ಈ ದಮ್ಮಿರುವಾಗ ಅಥವಾ ಸಣ್ಣ ಮಕ್ಕಳಿಗಾಗಲ್ಲ, ವಯಸ್ಸಾದವ್ರಿಗಾಗಲ್ಲ. ಸೊ ಆದಷ್ಟು ಯಾವತ್ತಾದರೂ ಮೀಟರ್ ಡೋಸ್ ಇನ್ನೆಲ್ಲ ಯೂಸ್ ಮಾಡಿದರೆ ದಯವಿಟ್ಟು ಇದನ್ನು ಸ್ಪೇಸರ್ ಅಂತ ಕರಿತೀವಿ, ಸ್ಪೇಸರ್ ಜೊತೆಗೇ ಇನ್ವಾಲ್ವ್ ಮಾಡಿ. ಸೊ ಸ್ಪೇಸರ್ ಜೊತೆಗೆ ಇನ್ವಾಲ್ವ್ ಮಾಡಿದ್ರೆ ಆ ಮೆಡಿಸಿನ್ ಜಾಸ್ತಿ ಮೆಡಿಸಿನ್ ನಿಮಗೆ ಒಳಗೆ ಹೋಗುತ್ತೆ. ಶೇಕ್ ಮಾಡಿ ಫಿಕ್ಸ್ ಮಾಡೋದು, ತೊಗೊಳೋದು, ಮತ್ತು ಸ್ವಲ್ಪ ಹೊತ್ತು ಅದರೊಳಗೆ ನಾರ್ಮಲಾಗಿ ಉಸಿರಾಡ್ಬೋದು ನೀವು. ಉಸಿರು ಹಿಡಿಬೇಕು, ಉಸಿರು ಬಿಡಬೇಕು ಅನ್ನೋದೆಲ್ಲ ಇರಲ್ಲ, ಅದೆಲ್ಲ ಕಷ್ಟ ಮಾಡೋದು. ಸೊ ಅದಕ್ಕೋಸ್ ಮೊದಲೇ ದಮ್ಮಿರುವಾಗ ಉಸಿರು ಹಿಡ್ಕೊಳ್ಳಿ, ಉಸಿರು ಬಿಡಿ ಅನ್ನೋದಕ್ಕೆ ಆಗಲ್ಲ. ಫಿಕ್ಸ್ ಮಾಡಿ ಎರಡು ಸರಿ ಇದನ್ನು ಒತ್ತಿದ್ರೆ ಸಾಕು, ಎರಡು ಸರಿ ಒತ್ತಿದ್ರೆ ಸಾಕು, ಒಳಗೆ ಹೋಗುತ್ತೆ ಮೆಡಿಸಿನ್. ವ್ಯಾಲ್ವ್ ಇರುತ್ತೆ, ನೀವು ಬ್ರೀತ್ ಮಾಡಿ ಅದರಲ್ಲೇ. ಸೊ 30 seconds 1 minute ಬ್ರೀತ್ ಮಾಡಿಬಿಟ್ಟು ಅದನ್ನು ತೆಗೆದ್ರೆ ಮುಗೀತು, ಮೆಡಿಸಿನ್ ಕಂಪ್ಲೀಟಾಗಿ ಒಳಗೆ ಹೋಗುತ್ತೆ. ಇದನ್ನು ನಾವು MDI ಅಥವಾ ಮೀಟರ್ ಡೋಸ್ ಇನ್ಹೇಲರ್ ಅಂತ ಕರಿತೀವಿ. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಇರೋದೇ DPI ಅಂತ ಕರಿತೀವಿ, ಡ್ರೈ ಪೌಡರ್ ಇನ್ಹೇಲರ್ಸ್ ಅಂತ ಹೇಳಿ. ಸೊ ಮೀಟರ್ ಡೋಸ್ ಕೆಲವರಿಗೆ ಎಷ್ಟೋ ಜನ ವಯಸ್ಸಾದವ್ರಿಗೆ ಅದನ್ನು ಒತ್ತಕ್ಕಾಗೋದಿಲ್ಲ, ಅದನ್ನು ಮತ್ತು ಇದನ್ನು ಹಾಕ್ಬಿಟ್ಟು ಅಂಥವೆಲ್ಲ ಆಗೋದಿಲ್ಲ ಅಂಥವ್ರಿಗೆ ಯೂಶ್ವಲಿ ಈ ಥರ ಕ್ಯಾಪ್ಸುಲ್ ಬರುತ್ತೆ. ಸೊ ಈ ಥರ ಕ್ಯಾಪ್ಸುಲ್ ಬರುತ್ತೆ, ಈ ಥರದ ಮಿಷಿನ್ ಬರುತ್ತೆ. ಕ್ಯಾಪ್ಸುಲ್ ಒಳಗೆ ಹಾಕೋದು ಮತ್ತು ಕ್ಲೋಸ್ ಮಾಡೋದು, ಇದನ್ನು ಎಳೆಯೋದು. ಸೊ ಇದನ್ನು ನಾವು ಡ್ರೈ ಪೌಡರ್ ಇನ್ಹೇಲರ್ಸ್ ಅಂತ ಕರಿತೀವಿ ನಾವು. ಮತ್ತೆ ತೆಗೆಯೋದು, ಮೆಡಿಸಿನ್ ಹೊರಗೆ ಹಾಕೋದು. ಸೊ ಇದನ್ನು ನಾವು ಡ್ರೈ ಪೌಡರ್ DPI, ಇದರಲ್ಲಿ ಡ್ರೈ ಪೌಡರ್ ಇರ್ತದೆ, ಇದನ್ನು ನಾವು ಡ್ರೈ ಪೌಡರ್ ಇನ್ಹೇಲರ್ಸ್ ಅಂತ ಕರಿತೀವಿ. ಇದನ್ನು ನಾವು ಅದಕ್ಕೆ ಯೂಸ್ ಮಾಡೋವಂತಹ ಮೆಷಿನ್ನು ಸುಲಭ, ಯಾರು ಬೇಕಾದ್ರೂ ಬೇಗ ಕಲಿಬೋದು. ಚೀಪರ್ ಕಂಪೇರ್ ಟು ಮೀಟರ್ ಡೋಸ್ ಇನ್ಹೇಲರ್ ಯೂಸ್ ಮಾಡಿದ್ರೆ ಇದು ಸ್ವಲ್ಪ ದುಡ್ಡು ಕಡಿಮೆ ಇರ್ತದೆ. ಸೊ ಯೂಸ್ ಮಾಡೋದು ಕೂಡ ಸುಲಭ, ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಎಳೆಯೋದಕ್ಕೆ, ಸೊ ಉಸಿರಾಡೋದಕ್ಕೆ. ಇದನ್ನು ನಾವು ಡ್ರೈ ಪೌಡರ್ ಇನ್ಹೇಲರ್ಸ್ ಅಂತ ನಾವು ಕರಿತೀವಿ. ಇದು ಬಿಟ್ಟರೆ ನೆಕ್ಸ್ಟು ನೀವು ನೋಡಿರ್ಬೋದು ಆಸ್ಪತ್ರೆಗಳಲ್ಲಿ ಇರ್ತದೆ ನೆಬುಲೈಸರ್ ಮಿಷಿನ್ ಅಂತ ಕರಿತೀವಿ. ಸೊ ಮಿಷಿನ್ ಇರ್ತದೆ ಲಿಕ್ವಿಡ್ಡು, ಅದನ್ನು ಲಿಕ್ವಿಡ್ಗೆ ಹಾಕ್ಬಿಟ್ಟು ಮಿಷಿನಿಂದ ಹಾಕ್ಬಿಟ್ಟು ಕರೆಂಟ್ ಬೇಕು ಅದಕ್ಕೆ, ಸ್ವಿಚ್ ಹಾಕಿದ್ರೆ ಅದು ಒಳಗಡೆ ಹೋಗುತ್ತದೆ. ಇದನ್ನು ನಾವು ನೆಬುಲೈಸರ್ ಅಂತ ಕರಿತೀವಿ. ಸೊ ಇವು ಮೂರು ಥರದ ಇನ್ಹೇಲರ್ಸ್ಗಳಿರ್ತವೆ, ಡ್ರೈ ಪೌಡರ್, ಮೀಟರ್ ಡೋಸ್ ಇನ್ಹೇಲರ್ ಯಾವತ್ತು, ಮೀಟರ್ ಡೋಸ್ ಇನ್ಹೇಲರ್ ಮತ್ತು ಸ್ಪೇಸರ್ ಮುಖಾಂತರ ತಗೊಳ್ಳಿ, ಮತ್ತು ಡ್ರೈ ಪೌಡರ್ ಇನ್ಹೇಲರ್, ಮತ್ತು ನೆಬುಲೈಸರ್ ಆಸ್ಪತ್ರೆಗಳಲ್ಲಿ ಉಪಯೋಗಿಸೋವಂಥದ್ದು ನೆಬುಲೈಸರ್. ಸೊ ಇದು ಟ್ರೀಟ್ಮೆಂಟ್ ಅಸ್ತಮಾ, COPD ಇಂಥ ಮತ್ತು ದಮ್ಮು ಕಾಯಿಲೆ ಯೂಶ್ವಲಿ ಇರುವಾಗ ಇದನ್ನು ನಾವು ಟ್ರೀಟ್ಮೆಂಟಾಗಿ ಬಳಸ್ತೀವಿ. ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇರ್ತದೆ, ಯಾಕಂದರೆ ಡ್ರಗ್ ಕಾನ್ಸಂಟ್ರೇಷನ್ ತುಂಬ ಕಡಿಮೆ, ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪುತ್ತೆ. ಸೊ ಯೂಸ್ ಮಾಡೋದನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಎಷ್ಟೋ ಜನ ಇದನ್ನು ನುಂಗೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ಯೂಸ್ ಮಾಡೋದನ್ನ ಡಾಕ್ಟ್ರ್ ಹತ್ರ ಕೇಳಿಬಿಟ್ಟು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ತುಂಬ ಸುಲಭ, ತುಂಬ ಸುಲಭ ಇರ್ತದೆ. MDI ಸ್ಪೇಸರ್ ಜೊತೆ ಬಳಸಿ, DPI ಅದಕ್ಕೆ ಸಂಬಂಧಪಟ್ಟ ಮಿಷನ್ ಏನು ಕೊಟ್ಟಿರ್ತಾರೆ ಅದ್ರ ಜೊತೆ ಮಾತ್ರ ನೀವು ಬಳಸಿ. ಸೊ ಯಾವತ್ತೂ ಇದರಿಂದ ಸೈಡ್ ಎಫೆಕ್ಟ್ಸ್ ಕಡಿಮೆ, ಬೇಗ ವಾಸಿ ಆಗುತ್ತೆ ಅಥವಾ ಬೇಗ ಕಂಟ್ರೋಲಿಗೆ ಬರುತ್ತೆ. ಥ್ಯಾಂಕ್ ಯು, ನಮಸ್ತೆ.